ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ದಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ನಾನಿವಾಗ ದರ್ಗಾಕ್ಕೆ ಅದೆಲ್ಲ ಹೋಗಿ ಬಂದೆ ರೀ. ನೋಡಿಲ್ಲ ಮಾಸಿಫನ್ನು ಇದನ್ನು ತೆಗ್ದಿನ ಮಚ್ಚರ್ದಾನಿ ತೆಗೆದ್ರನ್ನ ಹೇಳ್ವಲ್ಲ ರೀ ಅವನಿಗೆ. ಒಂದೆರಡು ದಿನ ಮಚ್ಚರ್ದಾನಿ ಕಟ್ಬಾರ್ದ್ರೆ ಅಂದರೆ ಸೊಳ್ಳೆ ಪದ್ರಿ ಕಟ್ಬಾರ್ದ್ರಿ ಹಂಗೆ ಅಂದ್ರೆ ಹೇಳ್ತಾನೆ ರೀ. ಜಲ್ದಿ ಆಸಿಪ ಹೇಳ್ ಮ್ಯಾಕೆ. ಅಲ್ಲಿ ನಮ್ಮ ಅಮ್ಮನೂ ಅಷ್ಟೇ ರೀ, ಎದ್ದಿಲ್ಲ ಏನು ನಮ್ಮ ಆರ್ಯಮ್ಮ ಅಮ್ಮನ ಆರಿಫನ ಮನೆಗಿದಾರ್ರಿ ಇನ್ನು. ಆರಿಫಾ ಆರಿಫಾ ಹೇಳ್ಮೇಲೆ ಹೇಳ್ರಿ. ನಾವಿವಾಗ ಸ್ವಲ್ಪ ಗ್ಯಾಸ್ ಕಟ್ಟಿ ಅದೆಲ್ಲ ತೊಗೊಂಡು ಚಹಾ ಅದು ಮಾಡೋಣ ರೀ. ಇಲ್ಲಿ ಚಹಾಕ್ಕೆ ನೀರು ಇಟ್ಟಿನಿ ರೀ, ಸ್ವಲ್ಪ ಬಿಸಿನೀರು ತೊಗೊಂತೀನಿ ರೀ ಕುಡಿಯೋಕೆ. ಬಿಸಿನೀರು ತೊಗೊಂಡು ಆಮೇಕಡೆ ಸಕ್ಕರೆ ಚಾಪುಡಿ ಹಾಕ್ಬಿಟ್ರೆ ಚೆನ್ನಾಗಿ ಆಗ್ಬಿಡ್ತೈತೆ ರೀ. ಅರ್ಶಿಯ ಶಾಲಿಗೆ ಹೋದ್ರಿ ಯಾರಿಪ್ಪ ಅಂತ ಕೆಲಸ ಶುರು ಆಯ್ತು. ರೂಟೀನ್ ಆರಿಪ್ಪ ರೂಟೀನ್ ಶುರು ಮಾಡಿದೆ. ಹ್ಞೂ ಚಲೋ ಮಾಡಿದ್ರಪ್ಪ. ಅಮ್ಮನ ಇದಕ್ಕೆ ಹೋಗಿರ್ದಾಗ ಹೋಗ್ಯಾರೀಗ. ಅವ್ರು ಬರೋ ಅಷ್ಟೊತ್ತಿಗೆ ಚಾ ಬಿಸಿ ಮಾಡೋಣ ರೀ. ಮಮ್ಮಿ ಬೋಲ್ಮ ಹೋಗಿ ಚುಮಾರಿ ಚುಮಾರಿ ಮತ್ತೆ ಪಾಲಕ್ ಬಜ್ಜಿ ತಗೋ. ಏ ಪಾಲಕ್ ಬಜ್ಜಿ ನ ಪಾಲಕ್ ಬಜ್ಜಿ ಮಾಡೋಣ. ಹೋಗ ಮಮ್ಮಿ ನಾನು ನಾನು ಮುಂದಾಗಿ ಹೋಗ್ಬಾಮಿ ತಗೊಂಡ್ ಹೋಗ. ನೀ ತಗೊಂಡ್ ಹೋಗಲ್ಲಿ ಮಠ ಉಳ್ಳಾಗಡ್ಡೆ ದನ ಹಸ್ತೇನೆ. ನೀನ ಮಾಡಂತಿ ಮತ್ ಯಾರ್ ಮಾಡ್ಬೇಕು? ನಾ ಮಾಡಲ್ವಾ? ತಿನ್ನೋದಿಲ್ಲ ತಿನ್ನಕಾಗೈತಿ. ಹೋಗ ಮಮ್ಮಿ ಹಂಗ ಅಂತೀವ್. ನಾನು ಮಾಡ್ತೀನಿ ಹೋಗಿ. ಮಾಡ್ತೇನೆ ಬಜೆಟ್ ಇದೈತಿಲ್ಲ. ಹ್ಮ್ ತಗೊಂಡ್ ಬಾ ಹಂಗಂದ್ರೆ. ಇಲ್ಲಿ ನೋಡ್ರಿ ಚುಮಾರಿ ತಗೊಂಬಂದಿರಿ. ನಮ್ಮಮ್ಮ ಇವು ಬೇಡ ಅನ್ನಕತ್ತಾರೆ. ಬಜ್ಜಿ ಬೇಡ ಅಂತ ಬಿಡುವ. ಹ್ಮ್ ಬೇಡ ಅಂತ ಬಜ್ಜಿ ಮಾಡ. ಸೋತಿ ಪೂಜ ಮಾಡ್ಕೊಂತ ಕುಂದ್ರಪ್ಪ ನೀ ಸೋತಿ ಪೂಜ. ಆ ಇದ್ದದ ಶಾವಿಗೆ ಆಗಿ ಮಾಡ್ರಿ ಒಂದು ಡಬ್ಬಿ ತುಂಬಿ ನೋಡೋ ಮೊದ್ಲು. ಹ್ಮ್ ಶಾವಿಗೆ ಆಗಿ ಮಾಡ್ರಿ ಅವನು. ಉಪ್ಪು ನೋಡಿ ಹಾಕು. ಹ್ಮ್ ನೋಡಿ ಕರೆಕ್ಟ್ ಆಗಿ ಹಾಕು ಅಂತ ಮತ್ ನೋಡಿ ಹಾಕಂದ್ರೆ ಮತ್ ನೋಡಿ ಹಾಕಿ ಈ ಸಾಕು. ಉಪ್ಪು ಅದಗಿತ್ತು ನಾವು ಮತ್ತೆ ಅರ್ಶಿನ ಪುಡಿ ಹಾಕು. ಗೊತ್ತಾನ ಆಗಿಲ್ಲ ನಂದೊಂದು ಕ್ಲೋಸ್ ಐತೆ ನೋವು ಹೊಲಿಯೋ. ಆಮೇಲೆ ಸತಿ ಪೂಜೆ ಮಾಡೋ ನಿಂತಿ. ಆರಿಪ್ಪನ ಚುಮ್ಮರಿ ರೆಡಿ ಅದು. ಆರಿಪ್ಪ ಚುಮ್ಮರಿ ಮಸ್ತ್ ಆಗ್ಯವಮ್ಮ. ಹ್ಞೂ ಚಲೋ ಆಗ್ಯವ. ನಾನು ಹಾಕೊಂಬಂದಿನಿ ರೀ ಅಕ್ಕಿ ಹಾಕೊಟ್ಟೆ ಅಮ್ಮಗೆ ಹಾಕೊಟ್ಟಿ. ಗೊತ್ತಿಲ್ಲ ಹಾಳ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಬಿಟ್ಟು. ಗೊತ್ತಿಲ್ಲ ಅಮ್ಮ ಗೋಲ್ಡನ್ ಕಲರ್ ಆಗ್ಯವ. ಇಲ್ಲಿ ನೋಡ್ರಿಪ್ಪ ಇವಾಗ ರೊಟ್ಟಿ ಮಾಡೋಣ ರೀ. ಆರಿಪ್ಪ ಅಲ್ಲಿ ಆರಿಪ್ಪ ಪಲ್ಯ ಏನೇನು ಮಾಡಿದೆಯಮ್ಮ? ಪಲ್ಯ ವಟಾಣಿ ಕಾಳು ಪಲ್ಯ ಮಾಡಿದೇನ? ಹ್ಞೂ ವಟಾಣಿ ಕಾಳು ಪಲ್ಯ ಮಾಡ್ಯಾಳ ರೀ ಅಕ್ಕಿ. ಮತ್ತು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡ್ಯಾಳ, ಅನ್ನ ಮಾಡ್ಯಾಳ, ಸಾರು ಮಾಡ್ಯಾಳ ರೀ ಅಕ್ಕಿ. ಅದ್ರ ಪಲ್ಯಾರ ಚೆನ್ನಾಗೈತ್ರಿ ಈಗ, ಅನ್ನ ಉಂಡ್ರೆ ಚಲೋ ಅನ್ಸಂಗಿಲ್ಲ ಅದ್ರೊಳಗೆ. ಹಾಗಾಗಿ ಸ್ವಲ್ಪ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಏನಪ್ಪ ಅಂದ್ರೆ ಬಿಸಿ ಬಿಸಿ ಅದು ಜೋಳದ ರೊಟ್ಟಿ ರೀ ಮಾಡಿಬಿಡ್ದಾನ್ ಮಾಡಿಬಿಡ್ತೀನಿ ರೀ. ಒಲ್ಲಿ ಹಚ್ಚೀನಿ ರೀ ಈಗ, ಒಲ್ಲಿ ಮೇಲೆ ಮಾಡ್ತೀನಿ. ಹ್ಞೂ ರೊಟ್ಟಿ ಮಾಡೋದಾತ್ರಿಪ್ಪ ನಂದು. ಈಗ ಒಂದು ಲಾಸ್ಟ್ ರೊಟ್ಟಿ ಹಾಕಿನಿ ರೀ ಇಲ್ಲಿ. ಆರಿಪ್ಪ ಆಗಲಿ ಪಲ್ಯ ಚಂಬ್ರಕ್ಕೆ ಹೋಗ್ಯಾಡ್ರಿ ನನಗೆ. ಅಮ್ಮ ಗುಳಿಗೆ ಕೊಟ್ಟಾರ ತೊಗೊಳಂಗಿಲ್ಲ ಬಿಡಂಗಿಲ್ಲ ನೀನು. ಸುಮ್ಮನೆ ಕುತ್ಕೊಂಬಿಡ್ತಿ ಮತ್ತೆ ರೊಟ್ಟಿ ಮಾಡಿ ಒಂದು ತಾಸು ಬ್ಯಾಡ ತಡಿ ಪಲ್ಯ ಹಚ್ಕೊಂಬರ್ತೀನಿ. ಅದು ಆಗಿ ಹೊಟ್ಟೆ ನೀರು ನನಗೆ ಆರಾಮಿಲ್ಲ ಅಂತೇಳಿ ಅಂದ್ರೆ, ಯಾಕಂದ್ರೆ ಕಾಲು ನೋವನ್ನು ಹಂಗೆ ಬಂದದ್ದು ರೀ ನನಗೆ. ಎಷ್ಟು ಕಾಲು ನೋವು ರೀಪ್ಪ. ಇವತ್ತು ಅದು ಉಪ್ಪು ಅಂತ ಕೇಳ್ಬೇಕಾಯ್ತು ಅಲ್ಲಿ ಫಾರ್ಮಿಸಿ ಒಳಗೆ ಬರ್ಕೊಟ್ಟಾರ. ಅದು ಸಿಗಲಿಲ್ಲ ಅಂದರೆ ಕಲ್ಲು ಉಪ್ಪು ತೊಗೊಂಬರ್ತೀನಿ ರೀ. ಅದು ಸಿಕ್ತಂದ್ರೆ ಅದನ್ನ ತೊಗೊರೋದು ಚಲೋ ಇರೈತಿ ಅಂತ ಹೇಳ್ಯಾರ ರೀ ಮೇಡಮ್ ಅವರು. ಹ್ಞೂ ರೀ ಅಂತೇಳಿನಿ ರೀ. ಮತ್ತು ಟಾನಿಕಿನ ಗುಳಿಗೆ ಕೊಟ್ಟಾರಿ, ಟಾನಿಕಿನ ಗುಳಿಗೆ ತೊಗೊಬೇಕು ರೀ. ಚುಂಬರ್ತಿ ಅಂತ ಅದು ಕಾಲು ನೋವು ಇದ್ದದ್ದು ಗುಳಿಗೆ ತೊಗೊಂಡಿದ್ದೀರಿ. ಈಗ ಟಾನಿಕ್ ಗುಳಿಗೆ ತೊಗೊಂಡ ಆರಿಪ್ಪ ನೀನು ಊಟ ಮಾಡ್ಬೇಕಿಲ್ಲ ಹಚ್ಕೊಂಬಂದಿ ಪಲ್ಯನ ಇಟ್ಟು ಬಿಡಿ ಈಗ ಸದ್ಯಕ್ಕೆ ಮಟ್ಟಿಗೆ. ಇನ್ನು ಕೊಣಿಮಿಗೆ ಅದು ಎತ್ತಿಡ್ಬೇಕು. ವಟಾಣಿ ಕಾಳು ಪಲ್ಯ ಉಳ್ಳಾಗಡ್ಡಿ ಪಲ್ಯ ಮಾಡ್ಯಾಡ್ರಿ. ಉಳ್ಳಾಗಡ್ಡಿ ಸಪ್ಪಿಂದು ಅಮ್ಮ ಊಟ ಕೊಟ್ಟೆ? ಹ್ಞೂ ಬಿಸಿ ಬಿಸಿ ಹೊಟ್ಟು. ದಾದಾಜಿ ಎಲ್ಲ ಹೋಗ್ಯಾರ? ಇಲ್ಲನವ್ರ. ಹೋ ನೀನು ಊಟ ಮಾಡೋಗು. ಟೈಮ್ ಎಷ್ಟಾತು? ಎರಡು. ಹಾಂ ಮತ್ತೆ ಇವಾಗ ನಾನು ನಮ್ಮ ಮನೆಯವ್ರ ಕೆಲಸ ಮ್ಯಾಗ ಹೋಗ್ಬರ್ತೀನಿ ರೀ. ಹೋಗಿ ಬರಲಿ ಅಮ್ಮ ನಾನು ರೀ. ಹ್ಞೂ ಹೋಗಿ ಬರಲಾ ರೀಪ್ಪ. ಅಲ್ಲಿ ಆಸಿಪ್ಪ ಅದನ್ನಂತ ಆಸಿಪ್ಪನ್ನು ಕರ್ಕೊಂಡು ಹೋಗ್ಬರ್ತೀನಿ. ಹ್ಞೂ ಅಮ್ಮ ಎಲ್ಲಿ ಬಂದಿರಿ? ನಾನು ನಮ್ಮ ಆಸಿಪ್ಪ ಕೆಲಸ ಮಾಡ್ಯಾರ್ರಿ ಇದನ್ನೆಲ್ಲ ನೋಡಂಚು ಮ್ಯಾಲ ಹಚ್ಚಕತ್ತಾರಂತ್ರಿ. ಚಹಾ ಕುಡಿಯೋಕೆ ಹೋದ್ರೇನ್ರಿ ಅವ್ರು ಈಗ 200 ರೂಪಾಯಿ ಇಸ್ಕೊಂಡು ಹೋದ್ರಿ ಅಂದ್ರಿ ಅವರು. ಏನಪ್ಪ ಗೊತ್ತಿಲ್ಲ ರೀ ನಮ್ಗೆ, ನಾವು ಅದ್ರ ಮ್ಯಾಲೆ ಹತ್ತಿದ್ವಿ. ಹ್ಞೂ ಚಹಾ ಕುಡಿಯೋಕೆ ಹೋಗ್ಯಾರಂತ್ರಿ. ಇಲ್ಲ ರೀ ಅವರು ಪೇಂಟ್ ಹಚ್ಚಾರಿಲ್ಲಿ. ಇನ್ನು ಇದು ರೂಮ್ ಅದು ಹಚ್ಬೇಕಂತ್ರಿ. ಇದನ್ನು ಹಚ್ಚಾರ. ನಾವೇನು ಸತ್ತೊಳೆದು ಪಡೆದಿತ್ತಂದ್ರೆ ಮಾಡಿದ್ರಾತು ಅಂತ ಬಂದ್ವಿ ರೀ. ನಾನು ನಮ್ಮ ಆಸಿಪ್ಪ ಇಲ್ಲ ರೀ ಅವರು. ಯಾರಿಪ್ಪ ಸಾಮಾನು ತಗೊಂಡ್ರಿ ಮಿನದು? ಅಯ್ಯೋ ಅಮ್ಮ ನಾವು ತೊಗೊಂಬರ್ತೀವಿ ನೋಡ್ರಿ ಅಮ್ಮ.
ಸಾಕ್ ನೋಡ್ರಿ, ಮತ್ತೆ ಕೊಡಕಂತ ಹೋಜಿಲ್ರಿ. ಒಣಮಿನದು ಬೇಡ ಅಂದ್ರೆ ಕೇಳಾಕತ್ತಿಲ್ಲ ನಮ್ಮ ಮನೆಯವ್ರ ಇಲ್ಲ ಏನಿಲ್ಲ, ಹಂಗಾಗಿ ಅವ್ರು ತಗೊಂಡ್ ಹೊಂಟಾರಿಪ್ಪ. ನಾವು ಎಷ್ಟು ಸಲ ಯಾಕಾಗಲ್ಲ ಓಡಾಡ್ತೀವಿ ಅಂತಂದ್ರೆ ಕೇಳಲ್ರಿ ಅವ್ರು. ಅಂಗ್ಡಿಗೆ ಹೋಗಿ ಬಂದೆ ನಾನು, ಇದು ಒಣ ಮೀನು ಅದು ಹಚ್ಚಾರಿ ಅಮ್ಮ. ಮತ್ತೆ ಇದು ರೀ, ಇವತ್ತು ಕಣ್ಣು ಆಪರೇಷನ್ ಆಗಿತ್ತಂದ್ರೆ ಮೀನು ಹಾಸ್ತಿದ್ದಿಲ್ಲ ರೀ ನಾವು. ಇವತ್ತೈತ್ರಿ ಅಮ್ಮಂದು ಕಣ್ಣು ಆಪರೇಷನ್ ಆಗೋದು, ನಾ ಫಸ್ಟ್ ದಿನ ತೋರಿಸಿ ಬಂದ್ವಿ, ಅದನ್ನು ವಿಡಿಯೋದೊಳಗೆ ಬಿಟ್ಟಿಲ್ಲ ನಾನು. ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗಿಂತ ಬಂದಿದ್ದ ಮೇಲೆ ವಿಡಿಯೋ ಇದ್ವಲ್ಲ ರೀ ಸ್ಟಾಕು, ಹಂಗಾಗಿ ನಾನು ಅದ್ರ ಬಗ್ಗೆ ಲಕ್ಷಣ ತೊಗೊಲಿಲ್ಲ ರೀ. ಸುಮ್ಮನೆ ರೆಸ್ಟ್ ಮಾಡೋದಷ್ಟು ಮಾಡಿಬಿಟ್ಟೆ ರೀ ನಾನು. ಸ್ವಲ್ಪ 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 ಡೈಲಿ ಸಸಪ್ ತೊಗೊಂಡಿದ್ವಿ, ಅವನ್ನ ಹಾಕ್ಬಿಡಾರಿಪ್ಪ ಅಂತೀನಿ ನಾನು. ಡೈಲಿ ಸಸಪ್ ತೊಗೊಂಡಿದ್ವಲ್ಲ, ನಿನಗೆ ಕಣ್ಣು ಚೆಕಪ್ ಮಾಡಿಸ್ಕೊಂಡಿದ್ದು, ಅಮ್ಮ ಕಣ್ಣು ಚೆಕಪ್ ಮಾಡಿಸ್ಕೊಂಡಿದ್ದು, ಅದೆಲ್ಲ ಐತೆಲ್ಲ. ಹೌದಿಲ್ಲ ಐತೆ ಅದೆಲ್ಲ ವಿಡಿಯೋ ಹಂಗ ಬಿಟ್ಬಿಟ್ಟಿನಿ ನಾನನ್ನ. ಆದರೂ ಅದು ಒಂದು ವಿಡಿಯೋ ಆಗೈತೆ ಪೂರ ಡೈಲಿ, ಒಂದು ಎರಡು ಮೂರು ದಿನದ. ಮತ್ತೆ ನಿನ್ನಿದ್ದು ಹಾಕಿದ್ದೆ ನಾನು, ಇನ್ನು ಉಳಿದ ಹಂಗೆ ಉಳಿದ್ಬಿಟ್ಟವ್ರೆ ಅವು. ಆಕಿ ಹಾಕಂತ ನಾಕತ್ತೀನಿ, ಏನು ಮಾಡ್ತಾ ಗೊತ್ತಿಲ್ಲರಿಪ್ಪ ನಮ್ಮ ಮಾರಿಪ್ಪ. ಮತ್ತು ಅಮ್ಮಂದು ಕಣ್ಣು, ಒಂದು ಕಣ್ಣು ಆಪರೇಷನ್ ಮಾಡ್ಸ್ಕೊಂಡು ಬಂದ್ರಿ, ಇನ್ನೊಂದು ಕಣ್ಣು ಪೂರ ಕಾಣಿಸ್ತಾ ಇಲ್ಲರಿ ಅವ್ರಿಗೆ, ಹೊರೆ ಬಂದ್ಬಿಟ್ಟೈತ್ರಿ ಅದು. ಹಂಗಾಗಿ ಅದನ್ನು ಚೆಕ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ದೆ ನಾವು. ನಾವು ಫಸ್ಟ್ನೇ ದಿನ ಹೋದಾಗ ಅವರು ಕೇಳಿಲ್ಲ, ನಾವು ಹೇಳಿದ್ವಿ ಗುಳಿ ಯಾವಾಗ ತೊಗೊಂತೀರಿ ಅಂತೇ ಅಂದು. ನಾವು ಓದಿವ್ರಿ ಅಲ್ಲಿವರೆಗೂ, ನಾವು ಕೇಳಿಲ್ಲ ಬಿಡ ಅಂತ ಹಂಗೆ ಬಂದ್ಬಿಟ್ವಿ. ನಮ್ಮ ರೇಷ್ಮಾ ಅಪ್ಪ ಆಮೇ ಕಡೆ, ನಮ್ಮ ಆಶಾ ಅಪ್ಪರು, ನಮ್ಮ ಜೇರಾರು ಇದು ಮಾಡಾಕತ್ತಾರ, ಹೇಳಬೇಕಿತ್ತು ಗುಳಿಗೆ ಅಂತ ಅಂದ್ರೆ ಚಕ್ರದ ಗುಳಿಗೆ ತೊಗೊಂತಾರೆ ಅಮ್ಮ ಕಾಯಿ ಒಂದು. ಹಂಗಾಗಿ ನಿನ್ನೆ ತೊಗೊಂಡೋಗಿ ತೋರಿಸ್ದಾಗ ಅವರು, ನೀವೆಲ್ಲಿ ತೋರಿಸಿಲ್ಲ, ಅವ್ರದ್ದು ಲೇಟರ್ ಬೇಕು ನಮಗೆ, ಐದು ದಿನ ಗುಳಿಗೆ ಬಿಡಬೇಕಾಗುತ್ತೆ ಅವ್ನು ಕಾಯಿನ ತೊಗೊಳವು ಅಂತ ಹೇಳಿದಾಗ, ಮತ್ತು ಹೋಗಿ ಅಲ್ಲಿ ಬಾಲಾಜಿ ದವಾಖಾನೆ ಹೋಗಿ ಅಲ್ಲೆಲ್ಲ ಮತ್ತು ಪಾಳೆ ಕೂತ್ಕೊಂಡ್ರಿ, ತೋರಿಸ್ಕೊಂಡು ಬಂದು ಲೆಟ್ರ್ ಕೊಟ್ವಿ. ಅವರು ಮಂಗಳವಾರ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಕ್ಕಳೇ ರೀ, ಅಂದರೆ ಐದು ದಿನ ಅಂದರೆ ಸೋಮವಾರಕ ಮುಗಿತೈತೆ ರೀ, ಐದು ದಿನ ಗುಳಿಗೆ ಬಿಡೋದು. ಆಮೇಲೆ ಕಡೆ ಸೋಮವಾರ ದಿನ ಮಾಡ್ತಾರೆ, ಸೋಮವಾರ ಅಲ್ಲ ಮಂಗಳ ದಿನ ಮಾಡ್ತಾರೆ, ಅವತ್ತು ಹೋಗೋದೈತಿ. ಹಂಗಾಗಿ ಮತ್ತು ಮೀನು ಹಚ್ಚಿದ್ರಮ್ಮ ನಾಳೆ ಹೋಗಿ ತೊಗೊಂಬರ್ತಾರಂತ, ಇವತ್ತು ತೊಗೊಂಬಂದೂ ಇಲ್ಲರಿ ಮೀನಾರಿ ಅವರು. ಹೋಗಿ ಬಂದು ಆಪರೇಷನ್ ಐತಿ ಅಂತಂದಕ್ಕೆ ನಿನ್ನಿದ್ದನ ಬಿಟ್ಬಿಟ್ಟಿದ್ರಿ. ಏನು ಮಾಡೈತಿ ಮಾರಿಪ್ಪ ನೀನು? ಸಾರ್ ಬಿಸಿ ಇಟ್ಟಿಯಾ? ಐತೇನು ಸಾರ್ ಐತೆ ಆಕೈತಿ? ಹಾಲು ಬಿಸಿ ಮಾಡಿದೇನು? ಹ್ಞೂ ಹ್ಞೂ ಕುಯಾಕೈತ ಬಂದ್ ಮಾಡಿಬಿಡು. ಅರ್ಷಿಯ ಬಾಂಡೆ ಹೋದಾನ? ಮತ್ತೆ ಈಗ ಹೋಗಿ ಕೊಡ್ಬಲ್ಲಿ ಕೊಡಬೇಡಿ ಗಾಕಿಗೆ, ನಿನ್ನ ಮೇಲೆ ಮೇಲೆ ನೀನ ತಿಕ್ಕ ಅಂತ ಅದು ಬಂದ್ಬಿಡ್ತು ತೊಡಿ ಗಾಕಿ. ಹಾಂ ಈಗ ಅವ ಜಾಸ್ತಿ ಅದಾವನ ಇಲ್ಲ ಕೊಡು, ನಾನು ಹಂಗ ಸುಮ್ಮನೆ ಹೇಳಿದೆ. ಇಲ್ಲ ಮಾಡ ಪಾಪ ಬರ್ಕೊಳಕತ್ತಿದ್ದ ಗಾಕಿನ, ಮತ್ತೆ ಬಿಟ್ಟು ಹೋಗ್ಯಾ ಕೊಡು ತಿಕ್ತಾ. ಏನ್ ಮಾಡ್ತಾರಪ್ಪ ಮತ್ತೆ ಅದನ್ನ ಬೆಂಗಳೂರಿಂದ ತಗೊಂಬಂದ್ಬಿಡು. ಎಷ್ಟು ಚಂದ ಡಿಸೈನ್ ಮಾಡೋಕ್ಕಾಗತ್ತವ್ರಿ ಗೊತ್ತೇನ್ರಿ, ಅದು ಬುಟ್ಟಿ ಆಗುತ್ತ ರೀ, ಚೀಲ ಆಗುತ್ತಾ ನೋಡ್ರಿ, ಶೋ ಬುಟ್ಟಿ ಆಗುತ್ತ, ಎಲ್ಲ ತರನು ಮಾಡ್ಬೋದು. ಅಯ್ಯ ಬೀಳ್ತಾವ ಅದ್ರಾಗೇನು ಸ್ವಾಮಿ ಹಾಕಿದಿ? ಅರ್ಧ ಕೆಜಿದು ಪೂಡಾ ಪೂಡಾ ಕಟ್ಟಿರ್ತಾರಲ್ಲ, ಪ್ಯಾಕೆಟ್ ಕಟ್ಟಿರ್ತಾರಲ್ಲ ಅಂತ ಅಂತೀಯನ? ಸಕ್ರಿ ವಟಾಣಿ ಓಯ್ ಇವ ನೀನ ಓಯ್ ಬೇಕೊಂಡಿದೀಯ ನಾರಿಪ್ಪ ಅಂತ ಕೇಳ್ತಾರೆ ಎಲ್ಲಾರು. ಫ್ಯಾಷನ್ ಆಕೈತದ ಬುಟ್ಟಿದ ಹಿಂಗ ತೆಂಗಿನಕಾಯ್ದೆಲ್ಲ ಇಟ್ಕೊಂಡು ಹೋಗೋದು ಆಮೇಲೆ ಇದ್ರೊಳಗ ಹೋಗೋದು ಇಲ್ಲ ಮಮ್ಮಿ, ಇದ ಇದ್ರೊಳಗೆ ಬೀಳ್ತೈತ ತೆಂಗಿನಕಾಯಿ ಬಾಳೆಹಣ್ಣು ಬಾಳೆಹಣ್ಣು ಬೀಳ್ತಾವ ಮತ್ತೆ ಹೆಂಗ ಹೌದು ಚಂದ ಬುಟ್ಟಿ ಗತಿ ಹಾಕವ ಮಸ್ತ್ ಮಸ್ತ್ ಹಾಕ. ಇದು ಒಂದು ಬೆಂಗೂರಿಂದ ತಗೊಂಬಂದಿದ್ರು ನಾವು, ಮತ್ತೆ ಮತ್ತೇನು ತಗೊಂಡಿಲ್ರಿಪ್ಪ. ಅಯ್ಯೋ ಅದೇ ಆಟೋ ಗೀಟೋಕನ ತುಸಾತೇನವ, ಮತ್ತೇನು ಕೊಡಿಸ್ಬೇಕು, ಎಲ್ಲ ಅದಾವಲ್ಲ ನಿಮ್ಮ ಕಡೆ. ಅಲ್ಲಿವೆಲ್ಲ ತೊಗೊಂಬಂದ್ರಿಲ್ಲ ರೂಮ್ ನೆಗಿಟ್ಟಿದ್ವೆಲ್ಲ, ಇವು ಕಿವಿಯಾಗಿನ ಕೊಳ್ಳೆಗಿನ ನೋಡುವ ಇದು ನಾವು ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಒಂದು ಚಮಚೇನ ಒಂದು ಬಾಕ್ಸ್ ಇಡುವಾಗ ಗೊತ್ತಾಗದ ಈಗ ಸಾಕು. ಇಲ್ಲಿ ಚಾ ರೆಡಿ ಆತ್ರಿ, ಹೋಟೆಲ್ ಇಟ್ಟಿಲ್ವ ಏನು ಸೊಪ್ಪು ಒಗ್ಗರಣೆ ಕೂಡ ಆತ್ಯ ಅನ್ನ ನೋಡಿಡಮ್ಮ, ಅನ್ನ ತಂದು ಸ್ವಲ್ಪ ಇಟ್ಬಿಡ್ರಿ. ಹಾಂ ಅರ್ಷಿಯ ಬಂಡೆ ತೊಕೊಂಬಂದಿ ಮನೇನ ತೊಕೊಂಬಂದ್ಯ ಹೋಮ್ವರ್ಕ ಮಾಡ್ಬೇಕಾ? ಹ್ಞೂ ಮಾಡ್ಯೋ ಹಂಗಾದ್ರೆ ಬರ್ತೀನಿ ಅಂಗಡಿಗೆ. ಇಲ್ಲಿ ನೋಡ್ರಿ ಇವಾಗ ತರಕಾರಿ ತೊಗೊಂಬಂದಿರಿ ನಾನು, ಅಮ್ಮ ಚಾ ಕೊಟ್ಟು ಮೂಲಂಗಿ ಕೊತ್ತಂಬರಿ ಬೀನ್ಸು ಆಮೇ ಕಡೆ ಏನು ತೊಗೊಂಬಂದ್ರಿ ವಟಾಣಿ. ಇವತ್ತು ವಟಾಣಿ ಕಾಪಲ್ಲ ಚಲೋ ಆಗಿದೆ ಅಂತಾರಿಪ್ಪ, ವಟಾಣಿ ಪಲ್ಲೆ ಚಲೋ ಆಯ್ತಂತ ಇವತ್ತು ಮತ್ತೆ ತರಿಸಿದ್ರ ಅಮ್ಮ ಇವತ್ತು. ಹ್ಞೂ ಈಗ ಮೆಂತ್ಯ ಪಲ್ಲೆ ಮಾಡಿ ಅಣ್ಣ, ಇದು ಮಾಡಿಬಿಡು ಮೂಲಂಗಿ ಪಚ್ಚಡಿ ಮಾಡಿಬಿಡು, ನಾನು ರೊಟ್ಟಿ ಮಾಡ್ತೀನಿ. ಮಮ್ಮಿ ನೀವಿದ ತಾಂಕರ್ ಫೋನ್ ಹಚ್ಚಿದ್ರೆ ಮಂಜಲಿ ಕೇಳಿದ ನಿಮ್ ನಮ್ಮ ಹುಡುಗಿ ಅಂತಂದು ಅರ್ಷಿಯಾಗ ಬಾಳ 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 ಕೇಳಿ ನೀ ಅಂತಂದ ಅಂದ್ರವ್ರು ಬಾಳ ಕೇಳಿ ಅಂತ ಹೇಳೋ ಅಂತ ಅರ್ಷಿಯ.
ನೀನ್ ತಂಟಿಯವ್ರಿಗೆ ಒಂದು ಹಾಯ್ ಹೇಳರ್ಷ್ಯ. ರಾತ್ರಿ ಎಲ್ಲ 11 ಗಂಟೆಗೆ 12 ಗಂಟೆಗೆ ಬರತಾರಂತ. ಮತ್ತೆ ನಮ್ಮ ಇವರು ನಾಗಶ್ರೀ ಅವ್ರು ಇದಕ್ಕೆ ಹೋಗ್ಯಾರಿಪ್ಪ, ಜಪಾನ್ ಲಂಡನ್ ಅಮೆರಿಕಾ ಅದೆಲ್ಲ ಹೋಗ್ಯಾರಿ ಅವರು. ಖುಷಿ ಆತು ನಮ್ಗೂ ಕೇಳಿ. ನಮ್ಮ ಮೇಡಮ್ ಅವರು ಸ್ಟೇಟಸ್ ಅಲ್ಲಿ ಇಟ್ಟಿರ್ತಾರೆ, ಮಸ್ತ್ ಮಸ್ತ್ ಫೋಟೋ ಬಿಟ್ಟಿರ್ತಾರೆ ನಮ್ಮ ನಾಗಶ್ರೀವ್ರು ನೋಡಿ. ನಾವು ಬಿಡಂಗಿಲ್ರಿಪ್ಪ, ಮತ್ ನಮ್ಮ ಮೇಡಮ್ ಅವ್ರನ್ನ ಎದುರ ಆಗ್ಬಾರ್ದಲ್ರಿ, ಹಂಗಾಗಿ ನಾವನ್ ಬಿಡಲ್ಲ ರೀ. ನಾವ ನೋಡ್ ನಾವು ಖುಷಿ ಪಡ್ತೀವ್ರಿ, ಆರ್ದ ಬಸ್ಟ್ ಹೇಳ್ತೀವಿ ಅವ್ರಿಗೆ. ಇಲ್ಲಿ ನೋಡ್ರಿ ಇವಾಗ ನಾನು ಸ್ಲೀಪರ್ ಅಂಗಡಿ ಬಂದಿರಿ, ಯಾಕಂದ್ರೆ ನಿನ್ನೆ ನಾನು ತೋರಿಸ್ಕೊಂಡಿದ್ನಲ್ರಿ ಆಸ್ಪತ್ರೆ ಒಳಗೆ. ಅವ್ರು ಹೇಳಿದ್ರು ನಮ್ಮ ಡಾಕ್ಟ್ರು ಮೇಡಮ್ ಅವ್ರಿ, ಸ್ವಲ್ಪ ಸಾಫ್ಟ್ ಆಗಿ ಅಂದ್ರೆ ಮೆತ್ತಗಿದ್ದು ಚಪ್ಪಲಿ ತಗೋಬೇಕ್ರಿ, ಇವ್ ಡೇಲಿ ಯೂಸ್ ಮಾಡಕ ಅಂತ ಹೇಳ್ಯಾರ ಅವ್ರು, ಹಂಗಾಗಿ ಬಂದಿನ್ರಿ. ಇವ್ ನೋಡ್ರಿ ಮೆತ್ತ ಅನ್ನೋದ್ರಿ. ಈಗ ಹೋಗಿ ಚಪ್ಪಲಿ ಅಂಗಡಿ ಹೋಗಿ ಇದಕ್ಕೆ ಬಂದಿರಿ, ನಾನು ಅಲ್ಲಿ ಅಮ್ಮನ ಅಂಗಡಿ ಬಂದಿರಿ. ಹೋದ್ರ ನಮ್ಮ ಸಾಮಾನು ಇವ್ರ ತಗೊಂಡು ಹೋದ್ರೆ ಹೋಯ್ತೀನಿ ತಗೋರಿ, ನಾನು ಹೋಗಿಟ್ಟು ಬರ್ತೀನಿ. ರೊಟ್ಟಿ ಮಾಡಕೈತೆ ಮತ್ತೆ ನಾನು ಆಗಲೇ ಆಗಿದ್ವಲ್ರಿ ಮೀನು ತರಕಾರಿ ಬಂದಾಗನ, ಅದಕ್ಕೆ ಮತ್ತೆ ನೀ ಮಾಡುವ ಅಂದ ಅರಿಪಾಗ ಬಿಟ್ಟು ಬಂದಿರಿ ನಾನು. ಹ್ಞೂ ಮಾಡಕತ್ತಾಳ್ರಿ ಪಲ್ಯ, ಮೆಂತ್ಯ ಪಲ್ಯ ಮಾಡ್ಯಾಳ್ರಿ, ಮೂಲಂಗಿ ಪಚಡಿ ಮಾಡ್ಯಾಳ, ಮಾಡಿಟ್ಟು ರೊಟ್ಟಿ ಮಾಡಕತ್ತಾಳ್ರಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗಬೇಡ್ರಿ. ಮತ್ತೆ ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.